ಸಾನದ್ ಇದರ ಜೊತೆಗೆ ಖಾತೆ ಹಂಚಿಕೆ ಏನು ಆಗಿದೆ, ಈಗ ನಮ್ಮ ನಮ್ಮ ಕ್ಷೇತ್ರದ ಉಸ್ತುವಾರಿಯನ್ನ ನಮಗೆ ಕೊಡಬೇಕು ಅನ್ನುವಂಥದ್ದು ನೂತನ ಸಚಿವರ ಒಂದು ಬೇಡಿಕೆ. ಸೊ ಇದನ್ನ ಯಡಿಯೂರಪ್ಪನವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ಎಸ್ ವೀಣಾ, ಈಗಾಗಲೇ 10 ಜನ ಸಚಿವರೇನು ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನೀಡಬೇಕಾಗತ್ತೆ. ಸೊ ಭಾಳ ಸಮಸ್ಯೆ ಆಗ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಶಶಿಕಲಾ ಜೊಲ್ಲೆ ಅವರು ಮಂತ್ರಿ ಆಗಿದ್ದಾರೆ, ಶ್ರೀಮಂತ್ ಪಾಟೀಲ್ ಅವರು ಮಂತ್ರಿ ಆಗಿದ್ದಾರೆ, ಲಕ್ಷ್ಮಣ್ ಸಾವ್ ಆಲ್ರೆಡಿ ಮಂತ್ರಿ ಇದ್ದಾರೆ, ಮತ್ತು ರಮೇಶ್ ಜಾರಕಿಹೊಳಿ ಕೂಡ ಮಂತ್ರಿ ಆಗಿದ್ದಾರೆ. ಅವರು ಈ ಹಿಂದೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು, ಆದರೆ ಬದಲಾವಣೆ. ಆನಂದ್, ಆನಂದ್ ಈ ಪ್ರಶ್ನೆಗೆ ಉತ್ತರವನ್ನ ಪಡಿತೀನಿ. ಇದೀಗ ಕೆ ಗೋಪಾಲಯ್ಯನವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೋಪಾಲಯ್ಯನವರೇ. ನಮಸ್ಕಾರ ಅಮ್ಮ. ನಮಸ್ಕಾರ. ಈಗಾಗಲೇ ಖಾತೆ ಹಂಚಿಕೆ ಆಗಿದೆ, ಸಣ್ಣ ಕೈಗಾರಿಕೆ ಖಾತೆ ತಮ್ಗೆ ಸಿಕ್ಕಿರುವಂತದ್ದು, ಏನ್ ಹೇಳ್ತೀರಿ? ಎರಡೆರಡು ಖಾತೆಗಳ ಜವಾಬ್ದಾರಿ ಯಾವ್ದಮ್ಮ? ಸಣ್ಣ ಕೈಗಾರಿಕೆ ಮತ್ತು ಸಕ್ಕರೆ. ಈ ಮುಖ್ಯಮಂತ್ರಿಗಳು ಏನ್ ಕೊಟ್ಟಿದ್ದಾರೆ ಅದನ್ನ ಜವಾಬ್ದಾರಿಯುತವಾಗಿ ನಡೆಸ್ತಕ್ಕಂತ ಕೆಲಸವನ್ನ ಮಾಡ್ತೇನೆ. ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೆ ರೀತಿಯಲ್ಲಿ ನಡೆದು ನನ್ನ ಜವಾಬ್ದಾರಿ ನಡೆಸಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಸರ್, ಈಗಾಗಲೇ ಯಡಿಯೂರಪ್ಪನವ್ರು ನಿಮ್ಗೆ ಈ ಬಗ್ಗೆ ಹೇಳಿಲ್ವಾ? ಏನ್ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಏನ್ ಖಾತೆ ಕೊಟ್ಟಿದ್ದಾರೆ, ಆ ಖಾತೆಯನ್ನ ಜವಾಬ್ದಾರಿಯುತವಾಗಿ ನಡೆಸ್ತೇನೆ. ಪಕ್ಷಕ್ಕೆ ಮತ್ತು ರಾಜ್ಯದ ಜನತೆಗೆ ಏನ್ ಕೆಲಸ ಆಗ್ಬೇಕು ಆ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋಗ್ತೇನೆ. ಈ ಖಾತೆ ನಿಮ್ಗೆ ಖುಷಿ ಕೊಟ್ಟಿದೆ? ಖಂಡಿತವಾಗ ಅವ್ರು ಏನ್ ಕೊಟ್ಟರು ಅದು ಖುಷಿ ಕೊಟ್ಟಿದೆ. ಏನ್ ನಿರೀಕ್ಷೆ ಮಾಡಬಹುದು ಗೋಪಾಲಯ್ಯವರೇ ಮುಂದಿನ ದಿನಗಳಲ್ಲಿ? ಖಂಡಿತವಾಗೂ ಮಾಡ್ತೇನೆ. ಕಳೆದ 5 ವರ್ಷದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಅಭಿವೃದ್ಧಿ ವಿಚಾರದಲ್ಲಿ ಏನ್ ತಗೊಂಡಿದ್ದೀನಿ, ನನಗೆ ಕೊಟ್ಟಿರ್ತಕ್ಕಂತ ಖಾತೆನ ಖಂಡಿತವಾಗೂ ಅದೇ ರೀತಿ ನಿಭಾಯಿಸ್ತೇನೆ. ಒಟ್ಟಿನಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಖಾತೆ ನಿಮ್ಗೆ ಖುಷಿ ಇದೆ, ಸಮಾಧಾನ ತಂದಿದೆ? ಖಂಡಿತವಾಗೂ ಮುಖ್ಯಮಂತ್ರಿಗಳು ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಖುಷಿ ಇದೆ. ಅವ್ರ ಗೌರವ ಉಳಿಸ್ತಕ್ಕಂತ ಕೆಲಸ ಮಾಡ್ತೇನೆ. ಸರಿ, ಇನ್ನೊಂದು ಮುಖ್ಯ ವಿಚಾರ, ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ, ಆದ್ರೆ ಬೆಂಗಳೂರನ್ನ ಹೊರತುಪಡಿಸಿ ಏನ್ ಹೇಳ್ತೀರಿ ಅದಕ್ಕೆ? ಬಗ್ಗೆ ನಾನು ಈಗ 10 ಜನಕ್ಕೆ ಏನೇನ್ ಕಷ್ಟ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಯಾವುದೇ ಟಿಪ್ಪಣಿ ಏನು ಮಾಡಕ್ ಹೋಗೋದಿಲ್ಲ. ಅವರವರ ಕೊಟ್ಟಿರ್ತಕ್ಕಂತ ಖಾತೆನ ಎಲ್ಲರೂ ಸಮರ್ಥವಾಗಿ ನಿಭಾಯಿಸ್ತಾರೆ. ಥ್ಯಾಂಕ್ ಯು ಗೋಪಾಲಯ್ಯನವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ನೂತನ ಸಚಿವರು ಕೆ ಗೋಪಾಲಯ್ಯ. ಸಣ್ಣ ಕೈಗಾರಿಕೆ ಮತ್ತು ಸಕ್ಕರೆ ಖಾತೆಯನ್ನು ಅವರಿಗೆ ಈಗಾಗಲೇ ಕೊಡಲಾಗಿರುವಂಥದ್ದು. ನನಗೆ ಸಿಕ್ಕಿರುವಂತಹ ಅಥವಾ ನನಗೆ ಕೊಟ್ಟಿರುವಂತಹ ಖಾತೆಯ ಬಗ್ಗೆ ನನಗೆ ಖುಷಿ ಇದೆ, ಸಮಾಧಾನ ಇದೆ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಇರಾದೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ನೂತನ ಸಚಿವರಿಗೆ ಈಗಾಗಲೇ ಖಾತೆ ಹಂಚಿಕೆ ಫೈನಲ್ ಆಗಿದೆ. ರಾಜ್ಯಪಾಲ ವಜೂಭಾಯಿ ವಾಲಾ ಅವರ ಅಂಕಿತವೂ ಕೂಡ ಬಿದ್ದಾಗಿದೆ. ಸಿಎಂ ಯಡಿಯೂರಪ್ಪನವರು ಖಾತೆಯನ್ನ ಸಚಿವರಿಗೆ ಹಂಚಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೆಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಪಟ್ಟಿ ಇದು. ನೂತನ ಸಚಿವರಿಗೆ ಖಾತೆ ಹಂಚಿದ ಸಿಎಂ ರಮೇಶ್ ಜಾರಕಿಹೊಳಿ ನಿರೀಕ್ಷೆಯಂತೆಯೇ ಪಟ್ಟು ಬಿಡದೆ ಜಲಸಂಪನ್ಮೂಲ ಖಾತೆಯನ್ನ ಪಡೆದಿದ್ದಾರೆ. ಆನಂದ್ ಸಿಂಗ್ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಿಕ್ಕಿದ್ರೆ, ಶ್ರೀಮಂತ್ ಪಾಟೀಲ್ ಅವರಿಗೆ ಜವಳಿ ಖಾತೆ, ಕೆ ಗೋಪಾಲಯ್ಯಗೆ ಸಣ್ಣ ಕೈಗಾರಿಕೆ ಮತ್ತು ಸಕ್ಕರೆ ಖಾತೆಯನ್ನ ಕೊಡಲಾಗಿದೆ, ಎಸ್ ವಿ ಸೋಮಶೇಖರ್ ಅವರಿಗೆ ಸಹಕಾರ ಖಾತೆಯನ್ನ ಕೊಡಲಾಗಿದ್ರೆ, ಬಿಸಿ ಪಾಟೀಲ್ ಅರಣ್ಯ ಖಾತೆಯನ್ನ ಕೊಡಲಾಗಿರುವಂಥದ್ದು. ಬಿಸಿ ಪಾಟೀಲ್ ಅವರು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ಗೃಹ ಖಾತೆ ಕೊಟ್ರೆ ನನಗೆ ಅದನ್ನ ನಿಭಾಯಿಸೋದಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಅವರಿಗೆ ಸಿಕ್ಕಿರುವಂತಹ ಖಾತೆ ಅರಣ್ಯ ಖಾತೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅವರ ವೃತ್ತಿಯ ಆಧಾರದ ಮೇಲೆ ಅಂತ ಅನ್ಸುತ್ತೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೊಡಲಾಗಿರುವಂಥದ್ದು. ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಲಾಗಿದೆ, ಆದರೆ ಬೆಂಗಳೂರನ್ನ ಹೊರತುಪಡಿಸಿ. ನಾರಾಯಣಗೌಡ ಪೌರಾಡಳಿತ ಖಾತೆ ಸಚಿವರು. ಶಿವರಾಮ ಹೆಬ್ಬಾರ್ ಅವರಿಗೆ ಕಾರ್ಮಿಕ ಖಾತೆಯನ್ನ ಕೊಡಲಾಗಿರುವಂಥದ್ದು. ಕೆ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ. ಡಿಸಿಎಂ ಅಶ್ವಥ ನಾರಾಯಣ ಅವರ ಬಳಿ ಹೆಚ್ಚುವರಿಯಾಗಿ ಇದ್ದಂತಹ ಒಂದು ಖಾತೆ ಅದು, ಈಗ ಕೆ ಸುಧಾಕರ್ ಅವರಿಗೆ ನೀಡಲಾಗಿದೆ.